ಕಾಂಗ್ರೆಸ್ ಫೇಸ್ಬುಕ್ ಬರೀನೆ ಫೇಸ್ಬುಕ್ ಬರೀನೆ ಅಣ್ಣ ಇಲ್ಲೋಡ ಬಂದ್ರೆ ಆಯ್ತಾರೀಗ ಫೇಸ್ಬುಕ್ ಅಲ್ಲೇ ಮಾತಾಡ್ದೆ ಮಾಡ ಮೂಲ ಆಯ್ತಾರೀಗಲ ಈಗ ಅಧಿಕ ಪ್ರಸಂಗ ಮಾತಾಡೋಡ್ಚಿ ಮೂಲ ಮಾತಾಡ್ದು ಗೊತ್ತಾಗದ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸಂದೇಶಗಳು ನೋಡಿ ನಾವು ನಿಮಗೆ ಬೆದರಿಕೆ ಹಾಕಲಿಕ್ಕೆ ಬಂದದ್ದು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಸಾಮಾಜಿಕ ಜಾಲತಾಣ ನಿರ್ವಹಣಾ ತಂಡದಲ್ಲಿ ಒಂದು ಸದಸ್ಯನಾಗಿದ್ದೆ. ಇವತ್ತು ಬೆಳಿಗ್ಗೆ ಇವತ್ತು ಸಂಜೆ 4:30 to 5 ಒಳಗಡೆ ಒಂದಿಷ್ಟು ಜನ ನನ್ನ ಮನೆಗೆ ಅಕ್ರಮ ಪ್ರವೇಶಗೈದು ಜೀವ ಬೆದರಿಕೆ ಒಡ್ಡಿದ್ದಾರೆ. ಆ ಪ್ರಕಾರವಾಗಿ ನಾನು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಿಸಿದ್ದೇನೆ. ಯಾವ ಅದು BJP ಪರ ಬರೀತಿದ್ದೇನೆ ಅನ್ನುವ ಉದ್ದೇಶಕ್ಕೆ ಅಷ್ಟೆ. ಇಲ್ಲ ಅವ್ಯಾಚ್ಯ ನೀನು ಫೇಸ್ಬುಕ್ಕಲ್ಲಿ ಭಾರಿ ಬರೀತೀಯಾ, ಭಾರಿ ಪ್ರಶ್ನೆ ಮಾಡ್ತೀಯಾ, ಈ ಥರ ಎಲ್ಲ ಈ ಥರ ಕೆಲವು ಪ್ರಶ್ನೆಗಳನ್ನು ಎತ್ತಿಕೊಂಡು ನನ್ನ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡಿದ್ದಾರೆ. ಆ ಒಬ್ಬರದ್ದು ಮಾತ್ರ ಪರಿಚಯ ಇದೆ, ಯಾಕೆಂದರೆ ಈ ಒಂದೇ ಕೂಡ ಒಬ್ಬರದ್ದು ಪರಿಚಯ ಇದೆ ಅದರಲ್ಲಿ. ಪ್ರಜ್ವಲ್ ರೈ ಏನೋ ಎಂದು ಹೆಸರಿನವರು, ಫೇಸ್ಬುಕ್ ಮೂಲಕ ಪರಿಚಯ ಅಷ್ಟೇ. ಗೊತ್ತಿಲ್ಲ, ಅದು ಗೊತ್ತಿಲ್ಲ ನನಗೆ. ವೈಯಕ್ತಿಕ ಪರಿಚಯ ನನಗಿಲ್ಲ ಯಾರದು, ಫೇಸ್ಬುಕ್ ಮುಖಾಂತರ ಮಾತ್ರ ಪರಿಚಯ ಇರೋದು. ಯಾರು ಅಂತ ಗೊತ್ತಿಲ್ಲ. ಹೆಸರು ಮಾತ್ರ ಗೊತ್ತುಂಟು. ಹಾಂ, ನನ್ನ ಮನೆಗೆ ಈ ಸಿಂಗಾರಿ ಮೇಳದೊಂದಿಗೆ ಚಂಡೆ ಹೊಡೆದುಕೊಂಡು ಇವತ್ತು ಮಧ್ಯಾಹ್ನ ಸಂಜೆ 4:30 to 5 ಒಳಗೆ ಬಂದು ನನ್ನ ಕಂಪೌಂಡ್ನೊಳಗೆ ಬಂದು, ನೀನು BJP ಬಗ್ಗೆ ಭಾರಿ ಬರೀತೀಯ, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆ್ಯಕ್ಟಿವ್ ಇದೆಯಾ, ಈ ಥರ ಎಲ್ಲ ನಿಂದನೆ ಮಾಡಿ ಅವ್ಯಾಚ ಶಬ್ದಗಳಿಂದ ಬೈದು ನನ್ನನ್ನು ಇನ್ನು ಮುಂದೆ ಬರೆದರೆ ಜಾಗ್ರತೆ ಅನ್ನುವ ಅರ್ಥದಲ್ಲಿ ಕೂಡ ಬೆದರಿಕೆ ಹಾಕಿ ಹೋಗಿದ್ದಾರೆ. ಜಯನಂದಕಿ. ಈ ದಿನ ಪುತ್ತೂರು ತಾರಿಗುಡ್ಡೆ ಸಮೀಪದ ನಮ್ಮ ಬೂತ್ನ ಅಧ್ಯಕ್ಷ ಜಯಾನಂದ್ ಅವರ ಮನೆಗೆ ಸಂಜೆ ಸುಮಾರು 4:30 ಸಮಯಕ್ಕೆ ಏಕಾಏಕಿ ಒಂದು ಗುಂಪು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬ್ಯಾನರನ್ನು ಹಿಡ್ಕೊಂಡು ಅಲ್ಲಿಂದ ಚೆಂಡೆಗಳನ್ನು ಬಾರಿಸುತ್ತಾ ಅವರ ಮನೆಗೆ ಅಕ್ರಮ ಪ್ರವೇಶ ಮಾಡಿ ಅವರ ವೃದ್ಧ ತಾಯಿ ಮತ್ತು ಅವರ ಹೆಂಡತಿ ಮಕ್ಕಳು ಇರುವ ಸಮಯದಲ್ಲಿ ಮನೆಗೆ ಅಕ್ರಮ ಪ್ರವೇಶ ಮಾಡಿ ಅವರಿಗೆ ದಾಂದಲೆಬ್ಬಿಸಿ ಅವರಿಗೆ ಜೀವ ಬೆದರಿಕೆಯೊಡ್ಡಿ ಗಲಾಟೆ ಮಾಡಿ ನಮ್ಮ ಜಯಾನಂದ್ ಅವರಿಗೂ ಕೂಡ ಜೀವ ಬೆದರಿಕೆ ಒಡ್ಡಿರ್ತಾರೆ. ಈ ಪ್ರಕರಣವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ
ತೀವ್ರವಾಗಿ ಖಂಡಿಸುತ್ತೇವೆ. ಹಾಗಾಗಿ ನಾವೀಗ ಪುತ್ತೂರು ಟೌನ್ ಸ್ಟೇಷನಲ್ಲಿ ಜಾನಂದರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಮಗೆ ಇನ್ಸ್ಪೆಕ್ಟರ್ ಅವರು ಸರಿಯಾಗಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತಾರಂತ ಹೇಳಿದ್ದಾರೆ. ಹಾಗಾಗಿ ಕೂಡಲೇ ಇಂಥ ಅದು ಅಲ್ಲದೆ ಈಗ ಚುನಾವಣಾ ನೀತಿ ಸಂಹಿತೆ ಇರುವಂಥ ಕಾಲದಲ್ಲಿ ಬ್ಯಾನರನ್ನು ಪ್ರದರ್ಶಿಸು, ಅದು ಕೂಡ ನೀತಿ ಸಂಹಿತೆಗೆ ಉಲ್ಲಂಘನೆ ಆಗಿರುತ್ತದೆ. ಹಾಗೆ ನಮ್ಮ ಕಾರ್ಯಕರ್ತನ ಮನೆಗೆ ಹೋಗಿ ಈ ರೀತಿಯಾಗಿ ದೌರ್ಜನ್ಯ ಎಸಗಿದ್ದನ್ನು ನಾವು ಖಂಡಿತ ಅದನ್ನು ಖಂಡಿಸ್ತೇವೆ. ಕಾನೂನು ಪ್ರಕಾರ ಅದಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳುವಲ್ಲಿ ನಾವೆಲ್ಲರೂ ಪಕ್ಷ ಅವರ ಜೊತೆ ನಿಲ್ತದೆ ಅಂತೇಳಿ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ. 139 ಸೋಷಿಯಲ್ ನಮ್ಮ ಜಿಲ್ಲೆಯ ಸೋಷಿಯಲ್ ಮೀಡಿಯಾದ ಗ್ರೂಪಿನ ಸದಸ್ಯ ಆಗಿದ್ದಾರೆ, ಹಾಗೂ ನಮ್ಮ ಬೂತ್ ಅಧ್ಯಕ್ಷ ಕೂಡ ಆಗಿದ್ದಾರೆ. ಬೂತ್ 139 ಅಲ್ಲ, ಈಗ 139 ಬೂತಿನ ಅಧ್ಯಕ್ಷರಾಗಿದ್ದಾರೆ ಜಯಾನಂದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.